ಅಥಣಿಗೆ ಭೇಟಿ ನೀಡಿದ ರಮೇಶ್ ಜಾರಕಿಹೊಳಿ ಹೊಸ ಮುಖಗಳಿಗೆ ಆದ್ಯತೆ ಕೊಡುವಂತೆ ಸಿಎಂ ಬೊಮ್ಮಾಯಿಗೆ ಶಾಸಕ ಮತ್ತು ಸಚಿವರಿಂದ ಒತ್ತಡ ರಮೇಶ್ ಜಾರಕಿಹೊಳಿ ಅಥಣಿಯಲ್ಲಿ ಆರ್ಎಸ್ಎಸ್ ಪ್ರಮುಖರ ಭೇಟಿ ಸಂಕ್ರಾಂತಿ ಬಳಿಕ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಬಗ್ಗೆ ಮಾತನಾಡಿದ ರಮೇಶ್ ಜಾರಕಿಹೊಳಿ ಹೊಸಬರಿಗೆ ಅವಕಾಶ ಮತ್ತು ಕುಮಟಳ್ಳಿ ಅಥವಾ ತಮಗೆ ಸಚಿವ ಸ್ಥಾನದ ವಿಚಾರ ಎಲ್ಲವನ್ನೂ ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ ಮುಂದಿನ 23 ಮತ್ತೆ ರಾಜಕಾರಣದ ಬಗ್ಗೆ ಮೊನ್ನೆ ಚರ್ಚೆಯ ಬಳಿಕ ಇಂದು ಭೇಟಿ ನೀಡಿದ್ದೇನೆ ಮಹೇಶ್ ಕುಮಟಳ್ಳಿ ಅವರಿಗೆ ಸಚಿವ ಸ್ಥಾನ ಪಾರ್ಟಿಯಲ್ಲಿ ಚರ್ಚೆಯಾಗಿದೆ ಪಕ್ಷದ ವರಿಷ್ಠರಾದ ಅರುಣ್ ಸಿಂಗ್ ಅಮಿತ್ ಶಾ ಮತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸುವುದಾಗಿ ಹೇಳಿದ್ದಾರೆ ಸಿಎಂ ಬದಲಾಗುವುದಿಲ್ಲ ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಐಸಿಬಿ ನ್ಯೂಸ್ ಗಾಗಿ ಅತ್ನಿ ಕಾಗವಾರದಿಂದ ಕಲ್ಲಪ್ಪ ಕನಾಳರ ವರದಿ ಸಂಘ ಬೈಠಕತ್ತು ಅದರಲ್ಲಿ ಪಾಲ್ಗೊಂಡಿದ್ರು ನಮ್ಮ ಪಕ್ಷದ ಬಗ್ಗೆ ಮುಂದಿನ 23 ಮತ್ತು ರಾಜಕಾರಣದ ಚರ್ಚೆ ಅದರ ಬಗ್ಗೆ ನಮಗೊಂದು ಅಲ್ಲಿಂದ ಮಾರ್ಗದರ್ಶನ ಮಾಡಿದ ಆ ಪ್ರಕಾರ ಪ್ರತ್ಯೇಕ ಸಂಪುಟ ವಿಸ್ತರಣೆಯಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ಈಗ ಸದ್ಯಕ್ಕೆ ಬೇಡಿಕೆ ಕಂಡು ಬರ್ತಾ ಇರುವಂಥದ್ದು ಇನ್ನೊಂದು ಕಡೆ ನೀವು ಎಲ್ಲಾದರೂ ಸಚಿವ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ನಾವು ಸಚಿವ ಸ್ಥಾನಕ್ಕೆ ಪ್ರಯತ್ನ ಮಾಡಿಲ್ಲ ಹೈಕಮಾಂಡ್ ಮುಖ್ಯಮಂತ್ರಿ ಏನೇನು ಅದ್ರ ಬಗ್ಗೆ ನಾವು ಬದ್ಧದೇವೆ ನಿಮ್ಮ ಬೆಂಬಲಿಗರು ಆಪ್ತರಾಗಿರುವಂತಹ ಮಹೇಶ್ ಕುಮಟಳ್ಳಿ ಅವರಿಗೂ ಕೂಡ ಇಲ್ಲಿವರೆಗೂ ಯಾವುದೇ ಸಚಿವ ಸ್ಥಾನ ನೋಡೋಣ ನೋಡ್ರಿ ಅದು ಕೆಲವೊಂದು ವಿಷಯ ಬಹಿರಂಗ ಮಾತಾಡ ಬರೋಲ್ಲ ಕೆಲವೊಂದು ಪಾರ್ಟಿ ವೇದಿಕೆ ಚರ್ಚೆ ಆಗಿದೆ ಅದು ಸಿಗದೆ ಒಳ್ಳೇದಾಗ್ತದೆ ಅನ್ನೋ ಒಂದು ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆರ್ಎಸ್ಎಸ್ ಪ್ರಮುಖರು ಭೇಟಿ ಮಾಡಿದ್ರೆ ಅಂತ ಒಂದು ಕೇಳ್ಬರ್ತಾರೆ ನೋಡ್ರಿ ನಾವು ಪ್ರತಿ ತಿಂಗಳು ನೀವು ರಗಡಿಸ ನೋಡಿದ್ರಿ ನಾ ಏನು ಕೆಲಸ ಇರಲಿ ಬಿಡಲಿ ಈಗ ಈ ಭಾಗದ ಬಂದಾಗ ಹಿರಿಯರಿಗೆ ಭೇಟಿ ಹಾಕೊಂಡು ಮಾತಾಡ್ಕೊಂಡು ನಮ್ಮ ಸ್ವಭಾವ ಅಷ್ಟು ಅದು ಅಷ್ಟರಲ್ಲಿ ವಿಶೇಷತೆ ಏನಿಲ್ಲ ಸಂಕ್ರಾಂತಿ ನಂತರ ಸಿಎಂ ಚೇಂಜ್ ಆಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬಂದಿತ್ತು ಸರ್ ಈಗಾಗಲೇ ನಮ್ಮ ಪ್ರಮುಖರೆಲ್ಲರೂ ನಮ್ಮ ಉಸ್ತುವಾರಿ ಸೆಕ್ರೆಟರಿಯಾದ ಸರ್ವೇಶ್ ಸಿಂಗ್ ಇರ್ಬೋದು ಅಮಿತ್ ಶಾ ಅವರು ಮುಂದಿನ ಚುನಾವಣೆ ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆ ನಡೆಸಿದ್ರು ಅವರು ಚೇಂಜ್ ಆಗೋ ಪ್ರಶ್ನೆ ಇಲ್ಲ